हेलो फ्रेंड्स, वेलकम बैक टू माय चैनल। नानु प्रेमा, हेगिद्दीरि एल्लरू? फ्रेंड्स, नन्न सब्सक्राइबर्स गळल्लि हेच्चु जन केळोदु वेट लॉस टिप्स अन्न हेळि अंत। याकेंद्रे इत्तीचिन दिनगळल्लि काणिसिकोळ्ळुतिरुवंतह अति हेच्चु समस्येगळल्लि हेच्चुत्तिरुव देहद तूक कूड ओंदु। एष्टेष्टो प्रयोगगळन्न माडिद्रु फलितांश मात्र जीरो। हागे देहद तूक हेच्चागिदंते अनेक आरोग्य समस्यगळु कूड काणिसिकोळ्ळुत्तिवे। मुख्यवागि तूक कडिमे माड्कोळ्ळलु नावु सरियाद डयेट फालो माडुवुदु तुंबाने आवश्यक। तुंबा जन हेळोदु तूक हेच्चाद्रे अदन्न कडिमे माड्कोळ्ळोदु तुंबाने कष्ट अंत। आद्रे आ मातुगळन्नेल्ल निम्म तलेयिंद तेगेदाक्बिडि। याके अंद्रे ई दिन नानु तोरिस्तिरुवंतह ई रेमिडियन्न नीवु दिनक्के एरडु सारि कुडिद्रे साकु, बोज्जु मंजिनंते करक्ता होगुत्ते। ई अद्भुतवाद फैट बर्निंग ड्रिंक अन्न याव रीति तयारिसबेकु अंत वीडियो पूर्तियागि नोडोदक्के मुंचे नीवु कूड ई रीतिय वेट लॉस ड्रिंक आगि वेट माड्तिद्रे ई वीडियोगोंदु लाइक न कोडि। फ्रेंड्स, ई वेट लॉस ड्रिंक अन्न तयारिसोदक्के बेकागिरुव पदार्थगळु ईरुळ्ळि मत्ते हसि शुंठि। नीवु ಒಂದು ಈರುಳ್ಳಿ ಮತ್ತೆ ಸ್ವಲ್ಪ ಹಸಿ ಶುಂಠಿಯನ್ನು ತಗೊಂಡು ನೀಟಾಗಿ ಅದರ ಮೇಲಿರುವಂತಹ ಸಿಪ್ಪೆಯನ್ನು ತೆಗೆದು ಒಂದು ಸಾರಿ ತೊಳ್ಕೊಂಡ್ಬಿಡಿ. ನಂತರ ಈರುಳ್ಳಿ ಮತ್ತೆ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈರುಳ್ಳಿ ಅಂದರೆ ಆನಿಯನ್, ಇದರಲ್ಲಿ ಅದೆಷ್ಟೋ ಆರೋಗ್ಯಕರ ಪ್ರಯೋಜನಗಳಿವೆ. ಆದರೆ ಈರುಳ್ಳಿಯನ್ನು ಉಪಯೋಗಿಸಿ ನಾವು ನಮ್ಮ ವೇಟನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಹೌದು ಫ್ರೆಂಡ್ಸ್, ಈರುಳ್ಳಿಯಲ್ಲಿ ನಾರಿನ ಅಂಶ ಹೆಚ್ಚಾಗಿದೆ, ಹಾಗೆ ಇದು ಒಂದು ಪ್ರಬಲವಾದ ಪ್ರೀಬಯೋಟಿಕ್ ಆಹಾರ ಕೂಡ ಹೌದು. ಈರುಳ್ಳಿ ನಮ್ಮ ದೇಹದಲ್ಲಿ ಮೆಟಬಾಲಿಸಂ ರೇಟ್ ಅನ್ನು ಜಾಸ್ತಿ ಮಾಡುತ್ತೆ, ಶರೀರದಲ್ಲಿ ಕೊಬ್ಬು ಶೇಖರಣೆ ಆಗೋದನ್ನು ಕೂಡ ತಡೆಯುತ್ತೆ. ಮುಖ್ಯವಾಗಿ ಈರುಳ್ಳಿಯಲ್ಲಿ ಕ್ಯಾಲರಿ ಮತ್ತು ಸೋಡಿಯಂನ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಫ್ರೆಂಡ್ಸ್, ಇದರಲ್ಲಿ ವಿಟಮಿನ್ ಸಿ, B6, ಮ್ಯಾಂಗನೀಸ್, ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ನಂತಹ ಅಂಶಗಳಿವೆ. ಅಷ್ಟೇ ಅಲ್ಲದೆ ಈರುಳ್ಳಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ, ಐರನ್, ಫುಲ್ಯಾಟ್, ಮ್ಯಾಗ್ನೀಸಿಯಂ, ಪ್ರಾಸ್ಫರಸ್ ಮತ್ತು ಪೊಟ್ಯಾಷಿಯಂನಂತಹ ಅಂಶಗಳು ಕೂಡ ಇವೆ. ಹಾಗಾಗಿ ಈರುಳ್ಳಿ ನಮ್ಮ ತೂಕ ಕಡಿಮೆ ಮಾಡಿಕೊಳ್ಳಲು ತುಂಬ ಎಫೆಕ್ಟಿವ್ ಆದಂತಹ ಮನೆ ಮದ್ದು. ಹಾಗೆ ಫ್ರೆಂಡ್ಸ್, ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂತಹ ಪದಾರ್ಥಗಳಲ್ಲಿ ಶುಂಠಿ ಕೂಡ ಒಂದು. ಇಷ್ಟು ಈಸಿಯಾಗಿ ಸಿಗುವಂತಹ ಶುಂಠಿ ನಮ್ಮ ದೇಹದಲ್ಲಿರುವ ಬೊಜ್ಜನ್ನು ಹೇಗೆ ಕಡಿಮೆ ಮಾಡುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಫ್ರೆಂಡ್ಸ್, ಶುಂಠಿಯಲ್ಲಿ ಜಿಂಜರಾಲ್ಸ್ ಮತ್ತು ಶೋಗಾಲ್ಸ್ ಎಂಬುವ ಕಾಂಪೌಂಡ್ಸ್ಗಳಿವೆ. ಶುಂಠಿಯನ್ನು ಸೇವಿಸಿದಾಗ ಈ ಕಾಂಪೌಂಡ್ಸ್ಗಳು ನಮ್ಮ ದೇಹದಲ್ಲಿ ಸೇರಿ ಜೈವಿಕ ಚಟುವಟಿಕೆಗಳನ್ನು ಉತ್ತೇಜಿಸುತ್ತವೆ. ಹೇಗೆ ಅಂದರೆ, ಶುಂಠಿಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ನ ಗುಣ ನಮ್ಮ ಶರೀರದಲ್ಲಿರುವ ಫ್ರೀ ರ್ಯಾಡಿಕಲ್ಸ್ಗಳ ಜೊತೆ ಹೋರಾಡಿ ಹೊಟ್ಟೆಯಲ್ಲಿರುವ ಗ್ಯಾಸ್ ಅಂದರೆ ಆಸಿಡಿಟಿಯನ್ನು ಕಡಿಮೆ ಮಾಡ್ತಾ ಬರುತ್ತೆ. ಹಾಗೆ ಯಾರು ಶುಂಠಿಯನ್ನು ತಿಂತಿರ್ತಾರೋ ಅವರು ಜಾಸ್ತಿ ಸಮಯ ಊಟ ಇಲ್ಲದೆ ಕೂಡ ಜೀವಿಸಬಹುದು. ಇದು ಪರಿಶೋಧನೆಗಳಲ್ಲೂ ಕೂಡ ಸಾಬೀತಾಗಿದೆ. ಫ್ರೆಂಡ್ಸ್, ಮುಖ್ಯವಾಗಿ ಸೊಂಟದ ಬೊಜ್ಜು ಕರಗಿಸಬೇಕು, ಹೊಟ್ಟೆ ಮತ್ತು ಸೊಂಟ ಸಣ್ಣದಾಗಬೇಕು ಅಂದರೆ ಶುಂಠಿಯನ್ನು ಸೇವಿಸಲೇಬೇಕು. ಯಾಕೆ ಅಂದರೆ ಶುಂಠಿಯಲ್ಲಿರುವ ಜಿಂಜರಾಲ್ಸ್ ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ. ಈ ರೀತಿ ಕಟ್ ಮಾಡಿದ ಶುಂಠಿ ಮತ್ತು ಈರುಳ್ಳಿಯನ್ನು ಒಂದು ಚಿಕ್ಕ ಮಿಕ್ಸಿ ಜಾರ್ನಲ್ಲಿ ಹಾಕಿ, ಹಾಗೆ ಇದಕ್ಕೆ ಸ್ವಲ್ಪ ಅಂದರೆ 2-3 ಚಮಚದಷ್ಟು ನೀರನ್ನು ಹಾಕಿ ಸಣ್ಣದಾಗಿ ಪೇಸ್ಟ್ ತಯಾರಿಸ್ಕೊಳ್ಳಿ. ಈಗ ನಮ್ಮ ಪೇಸ್ಟ್ ರೆಡಿಯಾಗಿದೆ. ಈ ಪೇಸ್ಟನ್ನು ನಾವು ಏನು ಮಾಡಬೇಕು ಅಂದರೆ, ಇದರಲ್ಲಿರುವ ರಸವನ್ನು ಈ ರೀತಿ ಒಂದು ಬೌಲ್ನಲ್ಲಿ ಸೋಸ್ಕೋಬೇಕು. ಈಗ ನಮ್ಮ ಶುಂಠಿ ಮತ್ತು ಈರುಳ್ಳಿಯ ಜ್ಯೂಸ್ ರೆಡಿಯಾಗಿದೆ. ನೀವು ಈ ರೀತಿ ತಯಾರಿಸಿದಂತಹ ಜ್ಯೂಸನ್ನು ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಕೂಡ ಮಾಡಿ ಇಟ್ಕೋಬಹುದು. ಈಗ ನಾವು ಈ ಜ್ಯೂಸನ್ನು ಏನು ಮಾಡಬೇಕು ಅಂದರೆ, ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ತಗೋಬೇಕು. ಇದು ಕಾಸಿ ಉಗುರು ಬೆಚ್ಚಗಾಗಿರುವಂತಹ ನೀರು. ಒಂದು ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ
ಈ ಶುಂಠಿ ಮತ್ತೆ ಈರುಳ್ಳಿಯ ಜ್ಯೂಸನ್ನು 4-5 ಸ್ಪೂನ್ನಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಶುಂಠಿ ಮತ್ತೆ ಈರುಳ್ಳಿಯ ಈ ಜ್ಯೂಸ್ನಿಂದ ಕೇವಲ ನಮ್ಮ ತೂಕ ಮಾತ್ರ ಕಡಿಮೆ ಆಗೋದಿಲ್ಲ, ಇದರಿಂದ ನಮ್ಮ ದೇಹಕ್ಕೆ ಅನೇಕ ಆರೋಗ್ಯಕರ ಪ್ರಯೋಜನಗಳು ಕೂಡ ಇವೆ. ಮುಖ್ಯವಾಗಿ ಮೂತ್ರದ ಇನ್ಫೆಕ್ಷನನ್ನು ಈ ಜ್ಯೂಸ್ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಬಿ ಪಿಯನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳೋದಕ್ಕೆ, ಕ್ಯಾನ್ಸರ್ ನಮ್ಮ ಶರೀರದಲ್ಲಿ ಬರದಂತೆ ತಡೆಯೋದಕ್ಕೆ ಆಗಲಿ ಈ ಡ್ರಿಂಕ್ ತುಂಬಾ ಉಪಯುಕ್ತವಾಗಿದೆ. ಈಗ ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿಯಾಗಿದೆ. ಒಂದು ವೇಳೆ ನಿಮಗೆ ಈ ಡ್ರಿಂಕ್ ಟೇಸ್ಟಿಯಾಗಿ ಬೇಕು ಅಂದರೆ 1 ಸ್ಪೂನ್ ಜೇನುತುಪ್ಪವನ್ನು ಇದರಲ್ಲಿ ಮಿಕ್ಸ್ ಮಾಡಿ ಕುಡಿಬಹುದು, ಅಥವಾ 1/2 ನಿಂಬೆಹಣ್ಣಿನ ರಸವನ್ನು ಕೂಡ ಇದರಲ್ಲಿ ಹಾಕಿ ಕುಡಿಬಹುದು. ಫ್ರೆಂಡ್ಸ್, ಡಯಾಬಿಟಿಸ್ ಇರುವವರು ಇದರಲ್ಲಿ ನಿಂಬೆ ರಸವನ್ನು ಮಾತ್ರ ಹಾಕಿ ಕುಡಿಯಿರಿ. ಈಗ ನಮ್ಮ ಫ್ಯಾಟ್ ಬರ್ನರ್ ಡ್ರಿಂಕ್ ಪೂರ್ತಿಯಾಗಿ ರೆಡಿಯಾಗಿದೆ. ಈ ಡ್ರಿಂಕನ್ನು ಯಾವ ರೀತಿಯಾಗಿ ಸೇವಿಸಬೇಕು ಅಂದರೆ, ನೀವು ಪ್ರತಿದಿನ ಸಾಧ್ಯವಾದರೆ 2 ಸಾರಿ ಈ ಡ್ರಿಂಕನ್ನು ಸೇವಿಸಿ, ಸಾಧ್ಯವಾಗದೇ ಇದ್ದರೆ ಬೆಳಿಗ್ಗೆ ಮಾತ್ರ ಸೇವಿಸಿ. ಬೆಳಿಗ್ಗೆ ತಿಂಡಿ ಆದ ಮೇಲೆ ಹಾಗೆ ಸಾಯಂಕಾಲ ಟೀ ಕುಡಿಯುವ ಬದಲು ಇದನ್ನು ಸೇವಿಸಬೇಕು.